ಇವತ್ತು ಬಹಳ ಮುಖ್ಯವಾದಂತಹ ಪತ್ರಿಕಾಗೋಷ್ಠಿ ಅಂತಂದ್ರೆ ಇದರ ಮೂಲ ಉದ್ದೇಶ ಇನ್ನು ಕಳೆದ ಒಂದು ತಿಂಗಳಿಂದ ಏನು ಚುನಾವಣಾ ಪ್ರಚಾರ ಸಭೆಯಲ್ಲಿ ನಾವು ಭಾಗವಹಿಸಿದ್ದೆ ಒಬ್ಬ ಅಭ್ಯರ್ಥಿಯಾಗಿ. ಆ ಹಿನ್ನೆಲೆಯಲ್ಲಿ ಇವತ್ತು ಸಾರ್ವಜನಿಕ ಪ್ರಚಾರದ ಕೊನೆಯ ದಿವಸ ಸಾಯಂಕಾಲ 6 ಗಂಟೆಗೆ ಸಾರ್ವಜನಿಕ ಬಹಿರಂಗ ಪ್ರಚಾರ ಮುಕ್ತಾಯ ಆಗಿದೆ. ಆ ಹಿನ್ನೆಲೆಯಲ್ಲಿ ಅಧಿಕೃತವಾಗಿ ಮತ್ತು ನಾಳೆ ನಾಡಿದ ಯಾವುದೇ ಸಭೆಗಳನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ಇವತ್ತೊಂದು ಪತ್ರಿಕಾಗೋಷ್ಠಿಯನ್ನು ಕರೆದೇವೆ. ಮತ್ತು ಪತ್ರಿಕಾಗೋಷ್ಠಿ ಅನ್ನುವಂಥದ್ದು ನಮ್ಮ ನಿಮ್ಮ ಸಂಬಂಧ ಇದು ಕೊನೆಯದಲ್ಲ, ಇದು ನಿರಂತರವಾಗಿರುವಂತಹದ್ದು. ಅವರಂತ ನಾನು ನಿರಂತರವಾಗಿರುವಂತಹದ್ದು ಹೇಳ್ತೀನಿ ನಾನು. ಹೀಗಾಗಿ ಒಂದು ಇಲ್ಲಿ ಕಳೆದ ಚುನಾವಣೆಯಲ್ಲಿ ನಾನು ಕಳೆದ ತಿಂಗಳು ಅಂದ್ರೆ ಮಾರ್ಚ್ ತಿಂಗಳಲ್ಲಿ ನನ್ನ ಘೋಷಣೆ ಆದಮೇಲೆ March 27 ನಾನು ಬೆಳಗಾವಿಗೆ ಬಂದೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳಗಾವಿಯ ನಮ್ಮ ಯುವಕರು, ಮಹಿಳೆಯರು, ಹಿರಿಯರು ಎಲ್ಲರೂ ಕೂಡಿ ಸುಮಾರು 10,000ಕ್ಕಿಂತ ಹೆಚ್ಚು ಆ ಒಂದು ರ್ಯಾಲಿ ಮತ್ತೊಂದು ಸ್ವಾಗತ ಮಾಡಿದರು. ಅದರಿಂದ ಮುಖಾಂತರ ಒಂದು ಬೆಳಗಾವಿ ಜನರ ಒಂದು ವಿಶ್ವಾಸ ಇದು ನಮ್ಮ ಮೇಲಿರುವಂಥದ್ದು ಮತ್ತು ಒಂದು ಪ್ರೀತಿ ವಿಶ್ವಾಸ ತೋರುವಂಥ ಕೆಲಸ ಮಾಡಿದ್ರು. ಅದಾದಮೇಲೆ ಮುಂದೆ April 17 ಏನೊಂದು ನಾಮಪತ್ರ ಸಲ್ಲಿಕೆ, ಅದರಲ್ಲಿ 50,000ಕ್ಕೂ ಹೆಚ್ಚು ಇವತ್ತು ಅಭಿಮಾನಿಗಳು ಮತ್ತು ನಾಗರಿಕರು ಮತದಾರರು ಭಾಗವಹಿಸಿ ಅದೊಂದು ಯಶಸ್ವಿ ಕಾರ್ಯಕ್ರಮವನ್ನು ಮಾಡಿದರು. ಮುಂದೆ April 28 ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಇಲ್ಲಿ ಬೃಹತ್ತವಾದಂಥ ಒಂದು ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದರು. ಬಹುಶಃ 1,00,000ಕ್ಕೂ ಹೆಚ್ಚು ಜನ ಅದರಲ್ಲಿ ಭಾಗವಹಿಸಿದ್ರು. ಬಹಳ ಒಂದು ಎಮೋಷನಲ್ ಫೀಲಿಂಗ್ ಇತ್ತು ಮತ್ತು ಜನರ ಒಂದು ಸ್ಪಂದನ ಮತ್ತು ಅವರ ಒಂದು ಬೆಂಬಲ ನೋಡಿದಾಗ ಈ ಎರಡು ಈ ಮೂರು ಘಟನೆ ಇದಾವಲ್ಲ ಈ ಒಂದು ಚುನಾವಣೆಯಲ್ಲಿ, ದಯವಿಟ್ಟು ಅಲ್ಲಿ ಹಿಂದೆ ಯಾರು ಮಾತಾಡಬೇಡಿ, ಈ ಒಂದು ಚುನಾವಣೆಯಲ್ಲಿ ಒಂದು ಗೇಮ್ ಚೇಂಜರ್ ಅಂತಲ್ಲ, ಈ ಮೂರು ಇವೆಂಟ್ ಇರಲ್ಲ, ಒಂದು ಚುನಾವಣೆಯಲ್ಲಿ ಗೇಮ್ ಚೇಂಜರ್ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತೀನಿ. ಮತ್ತು ದಿನ ದಿನಕ್ಕೆ ಜನರ ಬೆಂಬಲ ಹೆಚ್ಚಳ ಆಗ್ತಾ ಇದೆ ಮತ್ತು ಅದರಲ್ಲಿ ನರೇಂದ್ರ ಮೋದಿಜಿಯವರ ಅವ್ರ ಬಗ್ಗೆ ಇರುವಂಥ ಅಭಿಮಾನ, ನಾನು ಆಲ್ಮೋಸ್ಟ್ ನಮ್ಮ ಬೆಳಗಾವಿ ನಗರ ಇರ್ಬೋದು, ಬೆಳಗಾವಿ ಗ್ರಾಮೀಣ ಇರ್ಬೋದು, ಗೋಕಾಕ್ ಇರ್ಬೋದು, ಅರಬಾವಿ ಇರ್ಬೋದು, ರಾಮದುರ್ಗ, ಬೈಲಹೊಂಗಲ, ಸವದತ್ತಿ, ಈ ಎಲ್ಲ ಕ್ಷೇತ್ರಗಳಿಗೆ ಬಹುಶಃ ಒಂದು ಮೂರ್ನಾಲ್ಕು ರೌಂಡ್ಸ್ನಲ್ಲಿ ನಾನು ಪ್ರವಾಸ ಮಾಡಿದ್ದೇನೆ. ಬಹಿರಂಗ ಸಭೆಗಳನ್ನು ಉದ್ದೇಶಿಸಿ ಮಾತಾಡಿದ್ದೇನೆ ಮತ್ತು ಗುಂಪು ಸಭೆಗಳನ್ನು ಉದ್ದೇಶಿಸಿ ಮಾತಾಡಿದ್ದೇನೆ. ಕೆಲವು ಕಡೆ ಪಾದಯಾತ್ರೆ ಮತ್ತು ಕೆಲವು ಕಡೆ ರೋಡ್ ಶೋ ಆಗಿದೆ. ಎಲ್ಲ ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿ ಅಭೂತಪೂರ್ವವಾದಂಥ ಒಂದು ಬೆಂಬಲ ಇವತ್ತು ನಮಗೂ ಸಿಗ್ತಾ ಇದೆ. ನಿನ್ನೆ ಸಾಯಂಕಾಲ ರಾತ್ರಿ ರಾಮದುರ್ಗಕ್ಕೆ ಹೋಗಿದ್ದೆ, ಅದಕ್ಕಿಂತ ಮುಂಚೆ ಮಧ್ಯಾಹ್ನದ ಸಂದರ್ಭದಲ್ಲಿ ಸಿರಿಸಂಗಿ ಮತ್ತು ಮುರುಗೋಡಕ್ಕೆ ಹೋಗಿದ್ದೆ. ಬೈಲಹೊಂಗಲದ ಮುರುಗೋಡು ಮತ್ತು ಸಿರಿಸಂಗಿ ಸವದತ್ತಿ ಅಲ್ಲಿ ಹೋದಾಗ ಆ ಸಂದರ್ಭದಲ್ಲಿ ಸಹಿತ ಬಹಳ ದೊಡ್ಡ ಪ್ರಮಾಣದ ರೋಡ್ ಶೋ ಇವೆಲ್ಲ ಮಾಡಿದ್ವಿ. ಹೀಗಾಗಿ ಅದೇ ರೀತಿ ಎಲ್ಲೆಲ್ಲಿ ನಾವು ಪ್ರವಾಸ ಮಾಡ್ತೀವಿ ಎಲ್ಲ ಕಡೆಯೂ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಮತ್ತು ಗೋಕಾಕ್ ಅರಬಾವಿಯಲ್ಲಿ ಬಹಳ ದೊಡ್ಡ ಸಭೆಗಳನ್ನು ಆಯೋಜನೆ ಮಾಡಿದ್ವು. ನಿನ್ನೆ ಬೆಳಗಾವಿ ಗ್ರಾಮೀಣ ಭಾಗದಲ್ಲಿ ಸಹಿತ ನಮ್ಮ ರಾಜ್ಯಾಧ್ಯಕ್ಷರು ಬಂದಿದ್ದರು, ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಂಬಲ ಆಗಿದೆ. ಬೆಳಗಾವಿ ದಕ್ಷಿಣ ಮತ್ತು ಉತ್ತರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪಾದಯಾತ್ರೆ ಮತ್ತು ರೋಡ್ ಶೋ ಇವೆಲ್ಲ ಇವತ್ತು ಆಗಿದ್ದು ನಾವು ನೋಡ್ತಾ ಇದ್ದೇವೆ. ಹೀಗಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಂಬಲ ಜನರ ಬೆಂಬಲ ಸಿಗ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಹೀಗಾಗಿ ಈ ಒಂದು ನಾನು ಬಿಜೆಪಿ ಅಭ್ಯರ್ಥಿಯಾಗಿ ಆಯ್ಕೆ ಆದಮೇಲೆ ನಮ್ಮ ಎಲ್ಲ ನಾಯಕರು, ಜಿಲ್ಲೆಯ ಶಾಸಕರು, ಮಾಜಿ ಶಾಸಕರು, ರಾಜ್ಯಸಭಾ ಸದಸ್ಯರು, ಲೋಕಸಭಾ ಸದಸ್ಯರು, ಎಲ್ಲ ಪ್ರತಿಯೊಬ್ಬ ಪದಾಧಿಕಾರಿಗಳು, ಅಧ್ಯಕ್ಷರು, ಪದಾಧಿಕಾರಿಗಳು, ತಾಲೂಕು ಮಟ್ಟದಲ್ಲಿರುವಂಥವರು, ನಾಯಕರು ಎಲ್ಲರೂ ಸಹಿತ ಸಕ್ರಿಯವಾಗಿ ಈ ಚುನಾವಣೆಯಲ್ಲಿ ಭಾಗವಹಿಸಿ ಇವತ್ತು ತಮ್ಮ ಬೆಂಬಲ ಸಹಕಾರವನ್ನು ಕೊಡ್ತಾ ಇದ್ದಾರೆ, ಮತದಾರರನ್ನು ಭೇಟಿಯಾಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ನಿನ್ನೆಯಿಂದ ಪ್ರತಿಯೊಂದು ಬೂತ್ ಮಟ್ಟದಲ್ಲಿರುವಂಥ ಕಾರ್ಯಕರ್ತರು ಮತದಾರರನ್ನು ಭೇಟಿಯಾಗುವಂಥದ್ದು ಮತ್ತು ಹೋಟೆಲ್ ಸ್ಟ್ರೀಟ್ಸ್ ಅನ್ನು ಹಂಚುವಂಥದ್ದು ಇವೆಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹಳ ಒಂದು ವ್ಯವಸ್ಥೆ ಒಂದು ಡಿಸಿಪ್ಲಿನ್ ಆಗಿ ಇವತ್ತು ಕೆಲಸ ಕಾರ್ಯಗಳು ನಡೀತಾ ಇದೆ. ಮತ್ತು ಈ ಒಂದು ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ನಾನು ನೋಡಿದ್ದು ಸನ್ಮಾನ ನರೇಂದ್ರ ಮೋದಿ ಅವರಿಗೆ ಇರುವಂತಹ ಒಂದು ಇಮೇಜ್, ಎಲ್ಲೇ ಕಡೆ ಹೋದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ನರೇಂದ್ರ ಮೋದಿ ದೇಶದ ಹಿತದೃಷ್ಟಿಯಿಂದ, ದೇಶದ ರಕ್ಷಣೆ, ದೇಶದ ಭವಿಷ್ಯ ದೃಷ್ಟಿಯಿಂದ ದೇಶ ಒಂದು ಇನ್ನೂ ಹೆಚ್ಚು ಅಭಿವೃದ್ಧಿ ಆಗಬೇಕು ಅನ್ನುವಂಥ ಕಾರಣದ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಸಹಿತ ನರೇಂದ್ರ ಮೋದಿ ಅವರಿಗೆ ಬೆಂಬಲ ಕೊಡ್ತೀವಿ. ಅವರು ಮತ್ತೊಂದು ಸಲ 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥ ಒಂದು ಕನಸು ಎಲ್ಲ ಜನತೆಯಲ್ಲಿ ಇದೆ. ಬೆಳಗಾವಿ ಲೋಕಸಭಾ ಕ್ಷೇತ್ರದ ಪ್ರತಿಯೊಂದು ಗ್ರಾಮೀಣ ಭಾಗದಲ್ಲಿ ಸಹಿತ ಮೊನ್ನೆ ಒಂದು ಚಾಪಿ ಚರ್ಚಾ ಹೋಗಿದ್ದು ಬೆಳಿಗ್ಗೆ, ಎಲ್ಲಿವರೆಗೂ ನಾವೇನು ತಿಳ್ಕೊತೀವಿ, ಯಾರು ಲಿಟ್ರೇಟ್ ಪೀಪಲ್, ಇಂಟೆಲೆಕ್ಚುಯಲ್ಸು, ಜಾಗೃತ ಮತದಾರರು ಮಾತ್ರ
ಈ ರೀತಿ ಭಾವನೆ ಇದೆ ಅಂತ ತಿಳ್ಕೊಂತೀವಿ. ಎಲ್ಲಿ ಬಡವರಿದ್ದಾರೆ, ಸ್ಲಮ್ಗಳಲ್ಲಿ ವಾಸವಾಗಿದ್ದಾರೆ, ಹಿಂದುಳು ವರ್ಗದಲ್ಲಿದ್ದಾರೆ, ಮತ್ತು ಅಷ್ಟೇ ಅಲ್ಲ, ಮಾನ್ಯ ನಾವು ನಮ್ಮ ಅನಿಲ್ ಬೆಳಿಗ್ಗೆಯವರು ಅವರ ಕ್ಷೇತ್ರದಲ್ಲಿ ಒಂದು ಚಾಪೆ ಚರ್ಚೆಗೆ ಹೋಗಿದ್ವಿ ಬೆಳಗಿನ ಸಮಯ. ಅಲ್ಲಿ ಚಿಂದಿ ಆರಿಸುವಂತ ಹೆಣ್ಮಕ್ಳು, ಚಿಂದಿ ಹಾರಿಸ್ತಾರಲ್ಲ ಬೆಳಗಿನ ಸಮಯದಲ್ಲಿ, ಬೆಳಗ್ಗೆ ಅಡ್ಡಾಡ್ತಾ ನಾವು ನೋಡ್ತೀವಿ ಚಿಂದಿ ಆರಿಸುವಂತ ಹೆಣ್ಮಕ್ಳು ಇಲ್ಲಿಟ್ರೇಟ್. ಅವರು ಒಂದು ಚಿಂದಿ ಆರಿಸಿ ಒಂದು ಕಟ್ಟಿ ಮೇಲೆ ಕೂತಿದ್ರು. ನಾವು ಬೆಳಗ್ಗೆ ಹೋಗಿ ಕೇಳಿದ್ವಿ ಅವ್ರಿಗೆ, ಯಾರಿಗೆ ಊಟ ಹಾಕ್ತೀರಿ ಏನ್ತನ ಇಲ್ಲ ಬೆನ್ಕೇಜಿ ಜೊತೆ ಸೆಟ್ರಜಿ, ನಾವು ಹೇಳಿದ್ರು ಅವರು ನಾವು ಮೋದಿಜಿಗೆ ಓಟ್ ಹಾಕೋದಂತ ಹೇಳಿದ್ರು, ಮೋದಿಜಿಗೆ ಓಟ್ ಹಾಕ್ತೀವಿ ಅಂತ. ಆ ರೀತಿ ಒಬ್ಬ ಇಲ್ಲಿಟ್ರೇಟ್ ಇದ್ದಂಥವ್ರಿಗೆ ಸದ್ಯಕ್ಕೆ ಇವತ್ತು ಆ ಭಾವನೆ ಬಂದಂದ್ರೆ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಮೋದಿಜಿಯವರ ಒಂದು ಪ್ರಭಾವ ಇದೆ ಅನ್ನುವಂಥದ್ದು ಈ ಸಂದರ್ಭ ಹೇಳ್ತೀನಿ. ಅದಕ್ಕಾಗಿ ಆ ಹಿನ್ನೆಲೆಯಲ್ಲಿ ಎಲ್ಲ ಕಡೆ ಮೋದಿಜಿಯವರ 10 ವರ್ಷದ ಸಾಧನೆ, ಅವರ ಪರ್ಫಾರ್ಮೆನ್ಸು, ಅವರ ನಾಯಕತ್ವ ಇದನ್ನೆಲ್ಲ ನಾವು ಪ್ರೊಜೆಕ್ಟ್ ಮಾಡಿ ಪರ್ಫಾರ್ಮೆನ್ಸ್ ಹೇಳಿದಾಗ ಜನ ಕನ್ವಿನ್ಸ್ ಆಗ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತೀನಿ. ಇದರ ಜೊತೆಗೆ ಇಲ್ಲಿ ದಿವಂಗತ ಸುರೇಶ್ ಅಂಗಡಿಯವರು 4 ಸಲ ಲೋಕಸಭಾ ಸದಸ್ಯರಾಗಿ ಏನು ಮಾಡಿದಂಥ ಕೆಲಸ ಕಾರ್ಯಗಳಿದಾವಲ್ಲ ಅದನ್ನು ಜನ ನೆನೆಸ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಬೆಳಗಾವಿ ಏರ್ಪೋರ್ಟ್, ಆ ಏರ್ಪೋರ್ಟು ಉಡಾನ್ ಯೋಜನೆಯನ್ನು ಮೋದಿ ಕನಸು ಉಡಾನ್ ಯೋಜನೆಯನ್ನು ಜಾರಿಗೆ ತೊಗೊಂಡ್ಬಂದ ಮೇಲೆ ಯಾವ ರೀತಿ ದೊಡ್ಡ ಪ್ರಮಾಣದಲ್ಲಿ ಬೆಳಗಾವಿ ಏರ್ಪೋರ್ಟ್ ಡೆವಲಪ್ ಆಗಿದೆ. ಈಗ 16-17 ಸಿಟಿಗಳಿಗೆ ಏನು ಏರ್ ಕನೆಕ್ಷನ್ ಸಿಕ್ಕಿದೆ, ಅದು ಇವತ್ತು ಭಾಳ ಒಂದು ಇದಕ್ಕೊಂದು ನಮ್ಮ ಬೆಳಗಾವಿಗೆ ಸಿಟಿಗೆ ಒಂದು ದೊಡ್ಡ ಗೌರವ ಸಿಕ್ಕಿದೆ. ಇದರ ಜೊತೆಗೆ ರೈಲ್ವೆ ಸ್ಟೇಷನ್, ಹೊಸ ರೈಲ್ವೆ ಸ್ಟೇಷನ್ನು ಮತ್ತು ಹೊಸದಾಗಿ ಏನು ನಮ್ಮ ಬೆಳಗಾವಿಯಿಂದ ಕಿತ್ತೂರು ಮುಖಾಂತರ ಧಾರವಾಡಕ್ಕೆ ಹೊಸ ರೈಲ್ವೆ ಲೈನ್ ಹಾಕುವಂಥದ್ದು, ಅದು ಅಕ್ವಿಷನ್ ಕೆಲಸ ನಡೀತಾ ಇದೆ ಅದರ ಬಗ್ಗೆ. ಮತ್ತು ಇದರ ಜೊತೆಗೆ ಹಿಂದೆ ಕಿತ್ತೂರು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಏನಾಗಿದೆ ಅದನ್ನು ನಾನು ಹಿಂದೆ ಮುಖ್ಯಮಂತ್ರಿ ಇದ್ದಾಗ ಇಮಿಡಿಯೇಟ್ಲಿ ಒಂದು 10 ಕೋಟಿ ಹಣವನ್ನು ಅದಕ್ಕೆ ಕೊಟ್ಟಿದ್ದೆ ನಾನು. ಆಮೇಲೆ ಸುರೇಶ್ ಅಂಗಡಿಯವರು ಹೆಚ್ಚಿನ ಪ್ರಯತ್ನ ಮಾಡಿ ಆ ಜಾಗ ಡಿಸ್ಪ್ಯೂಟು ಮತ್ತೊಂದು ಎಲ್ಲವೂ ಇತ್ತು ಎಲ್ಲವನ್ನೂ ಬಗೆಹರಿಸಿ. ಈಗೇನು ಕಾಂಗ್ರೆಸ್ನವರು ಮಾತಾಡ್ತಾರಲ್ಲ, ಆ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಆಗೋದಕ್ಕೂ ಅಡಗಾಲು ಹಾಕುವಂಥದ್ದು ಇದ್ದಾಗೂ ಅನ್ನ ಸುರೇಶ್ ಅಂಗಡಿಯವರು ನಾವು ಮುಖ್ಯಮಂತ್ರಿ ಇದ್ದಾಗ 10 ಕೋಟಿ ಕೊಟ್ಟು ಅದನ್ನು ಅಭಿವೃದ್ಧಿ ಮಾಡುವಂಥ ಕೆಲಸವನ್ನು ಈ ಸಂದರ್ಭದಲ್ಲಿ ಮಾಡಿದ್ದೇವೆ. ಮತ್ತು ಇನ್ನೊಂದು ಮಂಗಳಾ ಅಂಗಡಿಯವರು ಸಂಸದರಾದ್ಮೇಲೆ ಟರ್ಮಿನಲ್ ನಂಬರ್ 2 ಅದಕ್ಕೆ 310 ಕೋಟಿ ಹಣ ಸ್ಯಾಂಕ್ಷನ್ ಮಾಡಿ ಇವತ್ತು ಅದು ಕೆಲಸ ಚಾಲೂ ಆಗಿದೆ. ಕಮಿಂಗ್ ಡೇಸ್ ಇನ್ನೂ ಹೆಚ್ಚಿನ ರೀತಿಯಂಥ ಪ್ರಯಾಣಿಕರ ಒಂದು ಹೆಚ್ಚಳ ಆಗ್ತದೆ. ಅಷ್ಟೇ ಅಲ್ಲ, ಇನ್ನೊಂದು 10 ಸಿಟಿಗಳಿಗೆ ಏರ್ ಕನೆಕ್ಷನ್ ಸಿಗ್ತದೆ. ಅದರಿಂದ ಬರುವಂಥ ವರ್ಷಗಳಲ್ಲಿ ಬೆಳಗಾವಿ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗ್ತದೆ ಅನ್ನುವಂಥ ಒಂದು ನನ್ನ ಕನಸಿದೆ. ಅದನ್ನು ನನಸು ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಈ ರೀತಿ ಸುರೇಶ್ ಅಂಗಡಿಯವರು ಮತ್ತು ಈ ಭಾಗದಲ್ಲಿ ಶಾಸಕರು ಎಲ್ಲರೂ ಏನೇನು ಕೆಲಸ ಕಾರ್ಯಗಳು ಮಾಡಿದ್ರು, ಸ್ಮಾರ್ಟ್ ಸಿಟಿ ತೊಗೊಂಡ್ರು. ಆ ಸ್ಮಾರ್ಟ್ ಅವೇ ಪಾಟೀಲ್ ಮನೋ ಸಭೆಯಲ್ಲಿ ಅನಿಲ್ ಬೆಡಿಕೆಯವರು ನಾವು ಇಲ್ಲಿದ್ದಾಗ ಒಂದು ಸಭೆಯಲ್ಲಿ ಹೇಳಿದ್ರು, ಮುಖ್ಯಮಂತ್ರಿ ಇದ್ದಾಗ ಜಗದೀಶ್ ಶೆಟ್ಟರ್ 100 ಕೋಟಿ ರೂಪಾಯಿ ಸ್ಪೆಷಲ್ ಗ್ರಾಂಟ್ ಕೊಟ್ಟರು. ಅದರಿಂದ ಏನು ಕೆಲವು ಕೆಲಸ ಕಾರ್ಯಗಳನ್ನು ಮಾಡಿದ್ವಿ, ನಮ್ಮ ಸ್ಮಾರ್ಟ್ ಸಿಟಿ ಆ ಯೋಜನೆ ತರಲಿಕ್ಕೆ ಪೂರಕವಾಗಿ ನಮಗೆ ರ್ಯಾಂಕಿಂಗ್ ಸಿಕ್ತು ನಮಗೆ ಅನ್ನುವಂಥ ಮಾತನ್ನು ಹೇಳಿದ್ರು. ಹೀಗಾಗಿ ಇವತ್ತು ಆ ರೀತಿ ಬೇರೆ ಬೇರೆ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿ ಇರ್ಬೋದು, ಮಂತ್ರಿ ಇರ್ಬೋದು, ಆ ಸಂದರ್ಭ ಬೆಳಗಾವಿ ಅಭಿವೃದ್ಧಿಗೆ ಚಿಂತನೆ ಮಾಡುವಂಥ ಕೆಲಸ ಯಾವಾಗಲೂ ಮಾಡಿದ್ದೇನೆ. ಹೀಗಾಗಿ ಸ್ಮಾರ್ಟ್ ಸಿಟಿ ಯೋಜನೆ ಬಂತು, 1000 ಕೋಟಿ ಇವತ್ತು ಅನುದಾನ ಬಂದದೆ. ಈ ರೀತಿ ಈಗ ಹೇಳ್ತಾರೆ ಯಾವಾಗಲೂ ಕಾಂಗ್ರೆಸ್ ಅವರು ಬಿಜೆಪಿಗೆ ಏನು ಮಾಡಿದ್ರು ಅನ್ನುವಂಥದ್ದು, ಬಿಜೆಪಿ ಮಾಡಿದಂಥ ಪಟ್ಟಿ ಇದೆ. ಹಿಂದೆ ಅಧಿವೇಶನ ಇಲ್ಲೇ ಬೆಳಗಾವಿ ಎರಡನೇ ರಾಜಧಾನಿ ಅಂತ ಕರಿತೀವಿ ನಾವು. ಎರಡನೇ ರಾಜ ಅಂತ ಯಾಕೆ ಕರಿತೀವಿ? ಇಲ್ಲಿ ಸುವರ್ಣಸೌಧ ನಿರ್ಮಾಣ ಆಯಿತು. ಸುವರ್ಣಸೌಧ ಯಾರ ಕಾಲದಲ್ಲಿ ನಿರ್ಮಾಣ? ನಾನು ಸ್ಪೀಕರ್ ಇದ್ದಾಗ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ನಿರ್ಮಾಣ ಕಾರ್ಯ ಚಾಲೂ ಆಯಿತು. ಆ ಜಾಗದ ಬಗ್ಗೆ ಸಮಸ್ಯೆ ಇದ್ದಾಗ ಅದನ್ನು ಬಗೆಹರಿಸುವಂಥ ಕೆಲಸ ಸ್ಪೀಕರ್ ಆಗಿ ನಾನು ಮಾಡಿದೆ. ಯಡಿಯೂರಪ್ಪನವರು ಹಣ ಕೊಟ್ಟರು, ಇವತ್ತು ಸುವರ್ಣಸೌಧ ನಿರ್ಮಾಣ ಆಗಿದೆ. ಕಾಕತಾಳೆಯ ರೀತಿಯಲ್ಲಿ ನಾನು ಮುಖ್ಯಮಂತ್ರಿ ಇದ್ದಾಗ ಉದ್ಘಾಟನೆ ನನ್ನ ನೇತೃತ್ವದಲ್ಲಿ ಆಯಿತು. ಮತ್ತು ಈ ಸುವರ್ಣಸೌಧ ನಿರ್ಮಾಣಕ್ಕೆ ಬೇಸ್ ಏನು, ಇಲ್ಲಿ ಬಿಜೆಪಿ JDS ಅಲೈನ್ಸ್ ಇದ್ದಾಗ ಇಲ್ಲಿ ಸೆಷನ್ ಚಾಲೂ ಮಾಡಿದ್ವಿ. ಯಾರಾದರೂ ಕಾಂಗ್ರೆಸ್ ಪಾರ್ಟಿಗೆ ಎಂದರು ವಿಚಾರ ಮಾಡಿದ್ರು ಅವನು? ಇಲ್ಲಿ ಬೆಂಗಳೂರು ಬಿಟ್ಟು ಹೊರಗಡೆ ಒಂದು ಅಧಿವೇಶನ ಮಾಡಬೇಕಂತ ಆಲೋಚನೆ ಎಂದೂ ಮಾಡಲಿಲ್ಲ ಅವರು. ಬೆಂಗಳೂರು ಬಿಟ್ಟು ಹೊರಗಡೆ ಕ್ಯಾಬಿನೆಟ್ ಮೀಟಿಂಗ್ ಮಾಡಬೇಕನ್ನೋ ಆಲೋಚನೆ ಎಂದೂ ಮಾಡಲಿಲ್ಲ ಅವರು, ಎಂದೂ ಮಾಡಲಿಲ್ಲ ಅವರು. ಇದು ಯಾಕೆ ಮಾಡಲಿಲ್ಲ ಹಂಗಾರೆ ಕಾಂಗ್ರೆಸ್ ಅವರು? ಯಾವಾಗಲೂ ಹೇಳ್ತಾರೆ ಬಿಜೆಪಿಯವ್ರ ಸಾಧನೆ, ಬಿಜೆಪಿ ಅಂಗಡಿಯವ್ರ ಸಾಧನೆ, 20 ವರ್ಷ ಏನು ಮಾಡಿದ್ರು? ಇವೆಲ್ಲ ಪಟ್ಟಿ ಇದಾವ್ರಿ ನಮ್ಮ ಕಡೆ, ನಮ್ಮ ಸಾಧನೆ ಮಾಡಿದ ಪಟ್ಟಿ ಅದಾವ, ಲಿಸ್ಟ್ ಇದಾವೆ. ಇನ್ನೊಮ್ಮೆ ವಿಶ್ವ ಕನ್ನಡ ಸಮ್ಮೇಳನ ಮಾಡಿದ್ರು ಯಾರ ಕಾಲಕ್ಕೆ? ಯಾರ ಕಾಲಕ್ಕೆ? ಅದು ಬಿಜೆಪಿ ಟೈಮ್ದಲ್ಲಿ ವಿಶ್ವ ಕನ್ನಡ ಸಮ್ಮೇಳನ ಮಾಡಿದ್ವಿ ದೊಡ್ಡ ಪ್ರಮಾಣದಲ್ಲಿ. ಅಂದ್ರೆ ಇವೆಲ್ಲ ಮಾಡ್ಲಿಕ್ಕೆ ಕಾಂಗ್ರೆಸ್ಗೆ ಅವಕಾಶ ಇದ್ದು ಮಾಡಲಿಲ್ಲ. ಹೋಗ್ಲಿ, 1 ವರ್ಷದಲ್ಲಿ ಇವತ್ತು ಕಾಂಗ್ರೆಸ್ ಅವರು ಏನು ಮಾಡಿದ್ದಾರೆ? ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಏನೂ ಇಲ್ಲ, ಜೀರೋ, ಯಾವುದೇ ವಿಶೇಷ. ಮತ್ತು ಇನ್ನೊಂದು ಹೇಳ್ತೀನಿ, 1924ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಇಲ್ಲಾಯಿತು. ಮಹಾತ್ಮ ಗಾಂಧೀಜಿಯವರು ಇಲ್ಲಿ ಬಂದಿದ್ದರು, ಅವರ ನೇತೃತ್ವದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಆಯಿತು. ಈಗ 2024 1 ವರ್ಷ ಆಯಿತು.
ಹಂಡ್ರೆಡ್ ಇಯರ್ಸ್ ಆದಂತಹ ಸಂದರ್ಭದಲ್ಲಿ ಅದಕ್ಕೊಂದು ವಿಶೇಷವಾದಂತದ್ದು. ಈ ಸಿದ್ದರಾಮಯ್ಯವರ ಸರ್ಕಾರ ವಿಶೇಷವಾಗಿ 100 ವರ್ಷದ ಕಾರ್ಯಕ್ರಮ ಮಾಡಬೇಕಾಗಿತ್ತಲ್ಲ, ಯಾಕೆ ಮಾಡಲಿಲ್ಲ? ಮಹಾತ್ಮ ಗಾಂಧೀಜಿಯವರು ಎಲ್ಲ ಕಾಂಗ್ರೆಸ್ ನಾಯಕರು ಬಂದಿದ್ರು, ಅದನ್ನು ಯಾಕೆ ಮಾಡಲಿಲ್ಲ? ಅದನ್ನು ಮಾಡುವ ಆಲೋಚನೆ ನಮ್ಮ ಶಾಸಕರು ಅವೇ ಪಾಟೀಲರು ಇತ್ತೀಚೆಗೆ ವಿಧಾನಸಭೆಯಲ್ಲಿ ಒಂದು ಪ್ರೈವೇಟ್ ಬಿಲ್ ಅನ್ನು ತಗೊಂಡ್ಬಂದು ಈ ಪ್ರಸ್ತಾವನೆಯನ್ನು ಮಂಡಿದ್ದಾರೆ ಇದಾಗಲೇಬೇಕು ಅನ್ನುವಂಥದ್ದು. ಇವತ್ತು ಬಿಜೆಪಿ ಅವರು ನಾವು ಇದು ಮಾಡಿದ ಇನಿಷಿಯೇಷನ್ ಆ ಹಿನ್ನೆಲೆಯಲ್ಲಿ ಇವತ್ತು ಏನು ಮಾಡ್ತಾ ಇದ್ದೇವೆ ಅದನ್ನೆಲ್ಲ ಇವತ್ತು ಬಿಜೆಪಿ ಸಂದರ್ಭದಲ್ಲಿ ಮಾಡಿದ್ದೇವೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳಬಯಸಿದ್ದೇನೆ. ಮತ್ತು ಗ್ರಾಮೀಣ ಭಾಗದಲ್ಲಿ ಮೋದಿಜಿಯವರ ಕನಸು ಪ್ರತಿಯೊಂದು ಗ್ರಾಮದಲ್ಲಿ ಪ್ರತಿಯೊಂದು ಮನೆಗೆ ನಲ್ಲಿ ಮುಖಾಂತರ ನೀರು ಕೊಡಬೇಕು, ಜಲಜೀವನ ಮಿಷನ್ ಇದರ ಮುಖಾಂತರ. ಆಲ್ಮೋಸ್ಟ್ ನಾ ಎಲ್ಲೆಲ್ಲಿ ಪ್ರವಾಸ ಮಾಡಿದ್ದೇನೆ ಎಲ್ಲ ಕಡೆ ಜಲಜೀವನ ಮಿಷನ್ ಅದು ಅನುಷ್ಠಾನ ಆಗಿದ್ದು ನಾವು ನೋಡ್ತಾ ಇದ್ದೇನೆ. ಅಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿದಿದೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೇನೆ. ಈ ಹಿಂದರಲ್ಲಿ ಮತ್ತು ಇದರ ಜೊತೆಗೆ ಕಳಸಾ ಬಂಡೂರಿ ಯೋಜನೆ ನಮ್ಮ ಕಾಲದಲ್ಲಿ ಹೋರಾಟ ಮಾಡಿ ಮತ್ತು ಕಾನೂನು ಹೋರಾಟ ಮಾಡಿದ್ರಿಂದ ಇವತ್ತು ಮಹದಾಯಿ ಟ್ರಿಬ್ಯುನಲ್ ಮುಖಾಂತರ ಇವತ್ತು ಅವಾರ್ಡ್ ಪಾಸ್ ಆಗಿ ಎಲ್ಲಿವರೆಗೆ ನಮಗೆ 13 TMC ಇವತ್ತು ನೀರಿನ ಒಂದು ಶೇರ್ ಇದೆ ಅನ್ನುವಂಥ ನಿರ್ಧಾರ ಆಗಿದೆ. ಈ ಅನುಷ್ಠಾನ ಮಾಡುವಂಥದ್ದು ನಮ್ಮ ಸರ್ಕಾರ ಮೋದಿಯವರ ಸರ್ಕಾರನೇ ಅದಕ್ಕೆ ಕ್ಲಿಯರೆನ್ಸ್ ಕೊಟ್ಟಿದೆ. ಇನ್ನೊಂದು ಅರಣ್ಯ ಇಲಾಖೆ ಪರಿಸರ ಇಲಾಖೆದು ಕ್ಲಿಯರೆನ್ಸ್ ಬೇಕಾಗಿದೆ. ಅದನ್ನು ಮುಂದೆ ಬರುವಂಥ ದಿವಸಗಳಲ್ಲಿ ನಾನು ಇನಿಷಿಯೇಷನ್ ತಗೊಂಡು ಅದು ಕ್ಲಿಯರೆನ್ಸ್ ತಗೊಂಡು ಕಳಸಾ ಬೌಂಡ್ರಿಯಿಂದ ಮಲಪ್ರಭಾಗೆ ನೀರು ಹರಿಯುವಂಥ ಒಂದು ಕೆಲಸ ನಾನು ಮಾಡ್ತೀನಿ ಅನ್ನುವಂಥ ಪ್ರಾಮಿಸನ್ನು ನಾನು ಮಾಡ್ತಾ ಇದ್ದೀನಿ. ಒಂದು ಈಗಾಗಲೇ ಅದಕ್ಕೆ ಬಜೆಟ್ನಲ್ಲಿ ಹಣವನ್ನು ಕೊಡುವಂಥ ಕೆಲಸ ಮಾಡಿದೆ. ಮತ್ತು ಇದರ ಜೊತೆಗೆ ನಾನು ಒಂದು ತಾವು ಲಾಸ್ಟ್ ಟೈಮ್ ಪತ್ರಿಕಾಗೋಷ್ಠಿ ಸಂದರ್ಭದಲ್ಲಿ ನೀವು ಕೇಳಿದ್ರಿ ಏನಂದರೆ ನಿಮ್ಮ ವಿಷನ್ ಏನು ಏನಾದರೂ ನಾನು ಈಗಾಗಲೇ ಒಂದು ಅಪೀಲು ಮಾಡಿದ್ದೀನಿ, ಪರ್ಸನಲ್ ಅಪೀಲು ಮಾಡಿದ್ದೀನಿ ನಾನು ಪರ್ಸನಲ್ ಅಪೀಲ್ ಮೇಲೆ ಅದರಲ್ಲಿ ನನ್ನ ಮುಂದಿನ ಅಜೆಂಡಾ ಏನು ಅನ್ನುವಂಥದ್ದು. ಇಲ್ಲಿ ಜನರ ಆಶೀರ್ವಾದದಿಂದ ಪಾರ್ಲಿಮೆಂಟ್ ಸದಸ್ಯನಾದ ಮೇಲೆ ಹಲವಾರು ಕೆಲಸ ಕಾರ್ಯಕ್ರಮ ಮಾಡಬೇಕಂತ ನನ್ನೊಂದು ಅಜೆಂಡಾ ಇಟ್ಕೊಂಡಿದ್ದೀನಿ. ಮೊನ್ನೆ ಚೇಂಬರ್ ಆಫ್ ಕಾಮರ್ಸ್ ಇಂಡಸ್ಟ್ರೀಸ್ ಮೀಟಿಂಗ್ ಆಯಿತು, ಅಲ್ಲಿಯೂ ಸಹಿತ ಇದೆಲ್ಲ ವಿಚಾರವನ್ನು ಹೇಳಿದೆ. ನೋಡಿ ಇವತ್ತು ಒಬ್ಬ ಜನಪ್ರತಿನಿಧಿ ಆಯ್ಕೆ ಆದಮೇಲೆ ಆ ಒಂದು ಬೆಳಗಾವಿ ಕ್ಷೇತ್ರದ ಬಗ್ಗೆ ಬೆಳಗಾವಿ ನಗರದ ಬಗ್ಗೆ ನಾನು ಚಿಂತನೆ ಮಾಡ್ತೀನಿ, ಒಂದು ವಿಷನ್ ಡಾಕ್ಯುಮೆಂಟ್ ರೆಡಿ ಮಾಡ್ತೀನಿ, ಎಲ್ಲರ ಜೊತೆ ಚಿಂತನೆ ಮಾಡಿ ಒಂದು ವಿಷನ್ ಡಾಕ್ಯುಮೆಂಟ್ ರೆಡಿ ಮಾಡ್ತೀನಿ ಅನ್ನೋಂತ ಮಾತನಾಡಿದ್ದೀನಿ. ಅದನ್ನು ಮಾಡ್ತೀನಿ. ಮತ್ತು ಈಗಾಗಲೇ ನಾನು ಕೆಲವೊಂದು ಪ್ರಪೋಸಲ್ ಇಟ್ಟಿದ್ದೇನೆ. ಏನಂದರೆ ಇವತ್ತು ಇಲ್ಲಿ ಹೊಸ ಹೊಸ ಉದ್ಯಮಿಗಳು ಬರಬೇಕಾಯಿತು, ಈಗಾಗಲೇ ಒಂದಿಷ್ಟು ಇಂಡಸ್ಟ್ರಿ ಈಗಾಗಲೇ ಕೆಲಸ ಮಾಡ್ತದೆ, 16,000 ಇವತ್ತು ಉದ್ಯೋಗಗಳಿಗೆ ಉದ್ಯೋಗ ಕೊಟ್ಟಿದ್ದಾರೆ ಅವರು. ಇದರ ಜೊತೆಗೆ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಬೆಳವಣಿಗೆ ಆಗಬೇಕಾಗಿದೆ. ಒಂದು ನಾನು ಹೇಳ್ತೀನಿ, ಈಗ ಏರ್ಪೋರ್ಟ್ ಡೆವಲಪ್ಮೆಂಟ್ ಆಗಿದ್ದರಿಂದ ಇನ್ನೂ ಹೊಸ ಉದ್ದಿಮೆ ಬರಲಿಕ್ಕೆ ಸಾಧ್ಯತೆ. ಮತ್ತು ಅಷ್ಟೇ ಅಲ್ಲ, ಕಣಗಾಲ ಇಂಡಸ್ಟ್ರಿಯಲ್ ಏರಿಯಾ ಇತ್ತು, ಕಣಗಾಲ ಇಂಡಸ್ಟ್ರಿಯಲ್ ಏರಿಯಾ ಬರೀ ಲ್ಯಾಂಡ್ ಅಷ್ಟು ಅಕ್ವೈರ್ ಮಾಡಿ ಇಟ್ಕೊಂಡಿದ್ದು ಕೆ ಡಿ ಬಿ ಅವರು. ನಾನು ಬಂದಮೇಲೆ ನನ್ನ ಒಂದು ವಿಷನ್ ಇಂಡಸ್ಟ್ರಿ ಪಾಲಿಸಿ ನಾನು ಇಂಡಸ್ಟ್ರಿ ಮಿನಿಸ್ಟರ್ ಹೊಸದಾಗಿ ಮಾಡಿದೆ. ಆ ಇಂಡಸ್ಟ್ರಿ ಪಾಲಿಸಿ ಪ್ರಕಾರ ಬಿಯಾಂಡ್ ಬೆಂಗಳೂರು ಅನ್ನುವಂಥ ಒಂದು ಕಾನ್ಸೆಪ್ಟ್ ಅನ್ನು ತಗೊಂಡ್ಬಂದಿದ್ದರಿಂದ ಬೆಂಗಳೂರಿನಲ್ಲಿ ಯಾರು ಇಂಡಸ್ಟ್ರಿ ಮಾಡ್ತಾರೆ ಅವ್ರಿಗೆ ಯಾವುದೇ ಟ್ಯಾಕ್ಸ್ ಕನ್ಸೆಷನು ಸಬ್ಸಿಡಿ ಇಲ್ಲ, ಹೊರಗಡೆ ಯಾರು ಮಾಡ್ತಾರೆ ಅವ್ರಿಗೆಲ್ಲ ಕನ್ಸೆಷನ್ ಅನ್ನುವಂಥ ನಿಯಮ ನಾ ತೊಗೊಂಡ್ಬಂದಿದ್ದರಿಂದ ಇವತ್ತು ಹೊರಗಡೆ ತುಮಕೂರು ನೋಡಿ, ತುಮಕೂರು ಯಾವ ರೀತಿ ಇಂಡಸ್ಟ್ರಿಯಲ್ ಬೆಲ್ಟ್ ಆಗಿ ಬೆಳೀತಾ ಇದೆ ಅದು ಕಾಣದೇ ಬಿಯಾಂಡ್ ಬೆಂಗಳೂರು ಅಂತ. ಸಿರಾದವರೆಗೆ ಇವತ್ತು ಇಂಡಸ್ಟ್ರೀಸ್ ಬರ್ತಾ ಇದ್ದಾರೆ. ಚಾಮರಾಜನಗರ ಹಿಂದುಳಿದ ಒಂದು ಜಿಲ್ಲೆ, ಅಲ್ಲಿ ಇಂಡಸ್ಟ್ರಿ ಬಂದಿದ್ದವು. ಅದೇ ರೀತಿ ಯಾದಗಿರಿಯಲ್ಲಿ ಬಂದಿದೆ, ಮೈಸೂರಲ್ಲಿ ಬಂದಿದೆ, ಮತ್ತು ಯಾದಗಿರಿ ರಾಯಚೂರಲ್ಲಿ ಹೊಸ ಇಂಡಸ್ಟ್ರಿಯಲ್ ಏರಿಯಾ ಬಂದಿದೆ. ಇಲ್ಲಿ ಬೆಳಗಾವಿಯಲ್ಲಿ ಕಣಗಲ ಇಂಡಸ್ಟ್ರಿಯಲ್ ಏರಿಯಾ ಇತ್ತು, ಯಾವುದೇ ಮೂಲಭೂತ ಸೌಕರ್ಯ ಇಲ್ಲ. ನಾನು ಇಂಡಸ್ಟ್ರಿ ಮಿನಿಸ್ಟರ್ ಆದಾಗ ಅದಕ್ಕೆ 100 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿ ಅಲ್ಲಿ ರಸ್ತೆ ಮೂಲಭೂತ ಸೌಕರ್ಯ ಮಾಡಿದ್ರಿಂದ ಆಲ್ಮೋಸ್ಟ್ ಮನಿ ಇಂಡಸ್ಟ್ರಿಯಲಿಸ್ಟ್ ಕೇಳಿದೆ, ಆಫೀಸರ್ ಕೇಳಿದೆ, ಅಲ್ಲಿ ಏನು ಸೈಟ್ ಉಳಿದಂತೆ ಎಲ್ಲ ಸೈಟ್ಸು ಸೋಲ್ಡ್ ಔಟ್ ಆಗಿದಾವೆ. ಇಂಡಸ್ಟ್ರೀಸ್ ಪ್ರಪೋಸ್ ಈಗಾಗಲೇ ಅದು ಎಲ್ಲರಿಗೂ ಅಲರ್ಟ್ ಆಗಿದಾವೆ. ಇನ್ನು ಈಗಾಗಲೇ 2-3 ಕಡೆ ಇಂಡಸ್ಟ್ರಿ ಬರಲಿಕ್ಕೆ ಚಾಲೂ ಆಗಿದಾವೆ. ಗೋಲ್ಡ್ ಪ್ಲಸ್ ಅಂತೇಳಿ ನಾನು ಮಿನಿಸ್ಟ್ರಿ ಇದ್ದಾಗನೇ ಅದಕ್ಕೆ ನಮ್ಮ ಬೋರ್ಡ್ನಿಂದ ಅಪ್ರೂವಲ್ ಕೊಟ್ಟು 1,000 ಕೋಟಿ ಇನ್ವೆಸ್ಟ್ಮೆಂಟ್ ಇರುವಂಥ ಗೋಲ್ಡ್ ಪ್ಲಸ್ ಗ್ಲಾಸಿಂದ ಒಂದು ಫ್ಯಾಕ್ಟ್ರಿ ಈಗಾಗಲೇ ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇನ್ನೂ ದೊಡ್ಡದಾದಂಥ ಉದ್ಯಮಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ನನ್ನ ಪಾಲಿಸಿಯಲ್ಲಿ ಇಂಡಸ್ಟ್ರಿ ಪಾಲಿಸಿಯಲ್ಲಿ ಒಂದು ಸ್ಕೀಮ್ ಅನ್ನು ತೊಗೊಂಬಂದೆ, ಈಗೇನು ಕನ್ಸೆಷನ್ ಬಿಯಾಂಡ್ ಬೆಂಗಳೂರು ಇದೆಯಲ್ಲ ಅದನ್ನು ಮೀರಿ ಬಿಯಾಂಡ್ ಬೆಂಗಳೂರು ಮೀರಿ ಟ್ಯಾಕ್ಸಿಂದ ಇನ್ನೂ ಟ್ಯಾಕ್ಸೇಷನ್ ಇನ್ನೂ ಹೆಚ್ಚಿನ ಒಂದು ಸಬ್ಸಿಡಿ ಕೊಡಲಿಕ್ಕೆ ಒಂದು SIR ಅನ್ನುವಂಥ ಯೋಜನೆ ತೊಗೊಂಬಂದೆ. ಸ್ಪೆಷಲ್ ಇನ್ವೆಸ್ಟ್ಮೆಂಟ್ ರೀಜನ್ ನಾನು ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ ಅದನ್ನು ಜಾರಿಗೆ ತರಬೇಕಂದ್ರೆ ಒಂದು ವಿಶೇಷ ಕಾನೂನು ಮಾಡಬೇಕಾಗ್ತದೆ. ಹಿಂದೆ BJP ಸರ್ಕಾರ ಇದ್ದಾಗ ಅದು ಬಿಲ್ಲು ಆಗಿ ಡಿಸ್ಕಷನ್ ಆಗಿ ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ ಸರ್ವಾನುಮತದಿಂದ ಪಾಸ್ ಆಗಿದೆ.
ಅದು ಅನುಷ್ಠಾನ ಮಾಡುವುದೊಂದು ಕಾನೂನಾಗಿದೆ ಅನುಷ್ಠಾನ.